नमस्कार वीक्षकरे, भारतीय प्रजा सेने वतियिंद 65ने कन्नड राज्योत्सवन्न अद्धूरियागि ध्वजारोहणवन्न माडुवुदर मुखांतर आचरिसलायितु। भारतीय राय सेने, भारतीय प्रजा सेने, भारतीय राय सेने, भारतीय प्रजा सेने, नावेंदु स्वाभिमान होराट नम्म दारी, अन्याय सहिसोदिल्ल एंदु नावु कोनेवरेगे ई सेने मुडिपेंदु जनसेवेगे। भारतीय राय सेने, ಭಾರತೀಯ ಪ್ರಜಾಸೇನೆ, ಭಾರತೀಯ ರಾಯ ಸೇನೆ। ಇದೇ ಸಂದರ್ಭದಲ್ಲಿ ವಿಶ್ವಮಾನವ ಮಹಾನಾಯಕ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರ ಜೀವನ ಚರಿತ್ರೆ ಮತ್ತು ಜೀವನ ಸಾಧನೆಯ ಆಧಾರಿತ ಚಿತ್ರ ಮಹಾನಾಯಕ ಧಾರಾವಾಹಿ ಬ್ಯಾನರ್ ಅನ್ನು ಉದ್ಘಾಟಿಸಲಾಯಿತು। ಇದೇ ಸಂದರ್ಭದಲ್ಲಿ ಎಸಿಪಿ ಮಂಜುನಾಥ್ ಬಾಬು ಬಿಗ್ ಬಾಸ್ ಖ್ಯಾತಿಯ ಪ್ರಥಮ ಭಾರತೀಯ ಪ್ರಜಾಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ರಾಜ್ಯಾಧ್ಯಕ್ಷರಾದ ವೇಣುಗೋಪಾಲ್, ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಜಿ ರವಿನಂದನ್ ಹಾಗೂ ಮಂಜುಳಾ ಮೂರ್ತಿ, ಭಾರತೀಯ ಪ್ರಜಾಸೇನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು। ಹುಟ್ಟದೇ ಹೊಸ ಕ್ರಾಂತಿ ಹಚ್ಚುವರು ಮಂಜಣ್ಣ ಭಾವೈಕ್ಯದ ನಂದ ದೀಪ, ಭಾರತೀಯ ಪ್ರಜಾಸೇನೆ ಇನ್ನು ಮುಂದೆ ಅದರ ರೂಪ, ಅನ್ಯಾಯ ಎಲ್ಲೇ ಆದ್ರೂ ಅಲ್ಲೇನೆ ನಮ್ಮ ಸೇನೆ, ಭಾರತೀಯ ಪ್ರಜಾಸೇನೆ ನಿಮ್ಮ ಸೇನೆ, ಈ ಸೇನೆ ಮುಡಿಪೆಂದು ಜನಸೇವೆಗೆ। ಭಾರತೀಯ ರಾಯ ಸೇನೆ, ಭಾರತೀಯ ಪ್ರಜಾಸೇನೆ, ಭಾರತೀಯ ರಾಯ ಸೇನೆ, ಭಾರತೀಯ ಪ್ರಜಾಸೇನೆ। ನಾನೀಗ ಕಳೆದ ಒಂದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಭಾರತೀಯ ಪ್ರಜಾಸೇನೆಯವರ ಇದು ಒಂದು ಮೂರನೇದು ನಾಲ್ಕನೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ। ನನ್ನ ಕಚೇರಿಗೂ ಸಹ ಹಲವಾರು ಸಣ್ಣ ಪುಟ್ಟ ದೂರುಗಳನ್ನು ತೆಗೆದುಕೊಂಡು ಬಂದಾಗ ಕಾನೂನಿನ ಅಡಿಯಲ್ಲಿ ಅವರು ಬರ್ತಿದ್ದಾರೆ, ಅದು ನನಗೆ ತುಂಬಾ ಸಂತೋಷದ ವಿಷಯ। ಕಾನೂನಿನ ಅಡಿಯಲ್ಲಿ ಯಾರು ಹೋರಾಟ ಮಾಡ್ತಾರೆ, ಕಾನೂನಿನ ಪಾಲನೆ ಮಾಡ್ತಾರೆ, ಅವ್ರಿಗೆ ಯಾವುದೇ ಸಮಸ್ಯೆ ಇರಲ್ಲ। ಆ ನಿಟ್ಟಿನಲ್ಲಿ ನಾನು ಭಾರತೀಯ ಪ್ರಜಾಸೇನೆಯವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ। ಇವತ್ತು ಬಹಳ ಒಂದು ಅಪರೂಪದ ಬಹಳ ವಿಶೇಷವಾದ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ, ನಮ್ಮ ಭಾರತೀಯ ಪ್ರಜಾಸೇನೆಯವರು 6ನೇ ವರ್ಷದ ಮತ್ತು ಕರ್ನಾಟಕದ 65ನೇ ವರ್ಷದ ಕನ್ನಡ ರಾಜ್ಯೋತ್ಸವ, ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬಹಳಷ್ಟು ವಿಶೇಷವಾದ ವ್ಯಕ್ತಿಗಳ ಜೊತೆ ಒಂದು ಕಾರ್ಯಕ್ರಮ ಸ್ಟೇಜ್ ಹಂಚಿಕೊಳ್ಳೋಕೆ ಸಿಕ್ಕಿದ್ದು ಬಹಳ ಖುಷಿಯಾಯಿತು। ಮಂಜುನಾಥ್ ಸರ್ ಇದರ ಅಧ್ಯಕ್ಷ ಆದರು, ಎ ಸಿ ಪಿ ಮಂಜುನಾಥ್ ಸರ್ ಕೂಡ ಬಂದು ಬಹಳಷ್ಟು ವಿಚಾರಗಳು ನಮಗೆ ಕಾನೂನು ಅಡಿಯಲ್ಲಿ ಏನೇನು ಸಾಧ್ಯ ತಿಳುವಳಿಕೆ ಮೂಡಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ, ತುಂಬ ಖುಷಿಯಾಯಿತು। ನಾನು ಈ ಸಮಯದಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ಸಂಘಟನೆ ಒಂದು ಪಕ್ಷದ ಮುಖವಾಣಿಯಾಗದೆ ಎಲ್ಲರ ಆದರ್ಶಗಳನ್ನ ಎಲ್ಲ ವರ್ಗದ ಬಡವರು ಎಲ್ಲ ಜಾತಿಲೂ ಇರ್ತಾರೆ, ಎಲ್ಲ ವರ್ಗದಲ್ಲೂ ಇರ್ತಾರೆ, ಎಲ್ಲರ ಧ್ವನಿ ಈ ಸಂಘಟನೆ ಆಗಲಿ, ಎಲ್ಲ ಜಾತಿಯ ಎಲ್ಲ ವರ್ಗದ ಬಡವರ ಹಿಂದುಳಿದ ಎಲ್ಲರ ಧ್ವನಿ ಇದಾಗಬೇಕು ಅಂತ ಹಾರೈಸ್ತೀನಿ। ಈ ಒಂದು ಕಾರ್ಯಕ್ರಮ ಈ ಒಂದು ಅಂಜನ ಪ್ರೋಗ್ರಾಮ್ದಲ್ಲಿ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷ ಆದಂಥ ಮಹಿಳಾ ಘಟಕದ ಶ್ರೀಮತಿ ರಾಜ್ಯಾಧ್ಯಕ್ಷ ಆಯ್ಕೆ ಮಾಡಿದಾಗ ಇಲ್ಲಿ ಮಾಡೋಕ್ಕೆ ಅವರು ಅವಕಾಶ ಮಾಡಿಕೊಂಡ್ರೆ ಇಲ್ಲ ಚೆನ್ನಾಗಿ ಮಾಡಿ ಹೆಣ್ಮಕ್ಳು ನಮ್ಮ ಸಂಘಟನೆ ಮುಂದೆ ಬರಬೇಕು, ನಾವು ಈ ಸಂಘಟನೆ ಅಂತ ಮಾಡ್ತಾಯಿದ್ದೀವಿ, ಇಲ್ಲಿ ಇಷ್ಟು ತಕ್ಕ ತೊಗೊಂಡು ಹೋಗ್ತಾ ಇದ್ದೀವಿ, ಎಲ್ಲ ಇಲ್ಲಿ ಕಲಿಯೋದಕ್ಕೆ ಆಗಲಿ ಯಾವುದೇ ಒಂದು ತೊಂದರೆ ಆಗಿರೋಂಗೆ ಮಕ್ಕಳಿಗೆ ಹೆಣ್ಮಕ್ಳು ಇರ್ಬೋದು ಪ್ರತಿಯೊಬ್ಬರನ್ನು ಕೈ ಜೋಡಿಸ್ಕೊಂಡು ಒಮ್ಮತದಿಂದ ತೊಗೊಂಡು ಹೋಗ್ತೀವಿ। ಎಲ್ಲ ಜಾತಿ ಧರ್ಮದವರು, ದೀನ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರನ್ನೂ ನಾವು ಭಾರತೀಯರು ಅನ್ನೋ ಉದ್ದೇಶ ಇಟ್ಕೊಂಡು ಭಾರತ ಮಾತೆಯನ್ನು ಒಂದು ನಿಂದು ಕರ್ನಾಟಕದಲ್ಲಿ ಈ ಒಂದು ದಿನ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋಣ ಅಂತ ನಮ್ಮ ಒಂದು ಸಂಘಟನೆಯನ್ನು ಬಲಪಡಿಸಬೇಕು ಅಂತೇಳಿ ಮಹಿಳೆಯರಿಗೆ ಹೇಳ್ತಾ ನನ್ನ ಒಂದು ಎರಡು ಮಾತು। ಸರ್, ಇದೇ ಸಂದರ್ಭದಲ್ಲಿ ಮಹಾನಾಯಕ ಧಾರಾವಾಹಿ ಬ್ಯಾನರ್ನು ಕೂಡ ಉದ್ಘಾಟಿಸಿದ್ರೆ ಇದ್ರ ಬಗ್ಗೆ? ಮಹಾನಾಯಕ ಧಾರಾವಾಹಿ ಇವತ್ತು ದಿವಸಕ್ಕೆ ಒಂದು ಟ್ರೆಂಡ್ ಆಗಿದೆ, ಜನಕ್ಕೆ ಆ ಮಹಾನಾಯಕನ ಒಂದು ಸಂದೇಶ ತಲುಪುವಂಥ ಕೆಲಸ ಜಿ ಕನ್ನಡದಿಂದ ಆಗ್ತಾ ಇದೆ, ಅದಕ್ಕೆ ಅದು ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ, ಎಲ್ಲ ಮಕ್ಕಳು ಮರಿನ ನೋಡಬೇಕು, ನಾವು ಅದನ್ನು ಪುಸ್ತಕದಲ್ಲಿ ಓದಿ ತಿಳ್ಕೊಂಡಿದ್ದೀರಿ, ಅದನ್ನು ಇಮೇಜಿಂಗ್ ಮಾಡ್ಕೊಳ್ಳೋ ಅಂತ ಒಂದು ಚಿತ್ರೀಕರಣ ಬರ್ತಾ ಇದೆಯಲ್ಲ, ಅದು ನಮಗೆ ಖುಷಿ ಆಗ್ತಾ ಇದೆ, ಅದರಿಂದ ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡೋದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ಮಾಡೋಣ, ಖುಷಿ ಆಗ್ತಾ ಇದೆ। ಭಾರತೀಯ ಪ್ರಜಾಸೇನೆ ವತಿಯಿಂದ ಇವತ್ತು ನಾವು ಅಂಜನಾಪುರದ ಸಭಾಂಗಣದಲ್ಲಿ ಇವತ್ತು 65ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ, ಅದರ ಅಂಗವಾಗಿ ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ವಿಶ್ವಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಏನು ಮಹಾನ್ ನಾಯಕ ಅಂತಕ್ಕಂಥ ಒಂದು ಧಾರಾವಾಹಿ ಮೂಡಿ ಬರ್ತಾ ಇದೆ, ಅದರ ಬಗ್ಗೆ ಎಲ್ಲರಿಗೂ ತಿಳಿಬೇಕು, ಯಾಕೆ ಅಂತಂದರೆ ಅವರ ವಿಚಾರಗಳು, ಅವರ ಆದರ್ಶಗಳು ಮತ್ತು ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ, ಮತ್ತು ಇವತ್ತು ಯಾವುದೇ ಜಾತಿ
ವೇದಗಳನ್ನು ಬೇಡರಾಗಿ ಸಮಾನತೆಗಾಗಿ ದುಡಿದಂಥ ಮಹಾನ್ ಮಾನವ ಅಂಬೇಡ್ಕರ್ ಅವರ ವಿಚಾರಗಳು ಎಲ್ಲರಿಗೂ ತಿಳಿಯಲಿ. ಅದರ ಬಗ್ಗೆ ಜಿ ಕನ್ನಡದಲ್ಲಿ ಏನು ಇವತ್ತಿನ ದಿನಗಳಲ್ಲಿ ಬರ್ತಾ ಇದೆ ಮಹಾನ್ ನಾಯಕ ಅಂತಕ್ಕಂಥ ಧಾರಾವಾಹಿ ಅದನ್ನೆಲ್ಲರೂ ವೀಕ್ಷಣೆ ಅಂತಕ್ಕಂಥ ಒಂದು ಮನವರಿಕೆ ಮಾಡಿಕೊಡೋದಕ್ಕೆ ನಾವು ಇವತ್ತಿನ ಬ್ಯಾನರ್ ನಡವರಿಕೆ ಮಾಡ್ಕೊಟ್ಟಿದ್ವಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟರಾದಂಥ ಪ್ರಥಮ್ ಅವರು, ಕುಮಾರ್ ಗೌರವ್ ಅವರು ಹಾಗೂ ಸುಬ್ರಹ್ಮಣ್ಯಪುರ ಭಾಗದ ಎ ಸಿ ಪಿ ಸಾಹೇಬರಾಗಿದ್ದಂಥ ಮಂಜುನಾಥ್ ಬಾಬು ಅವರು ಆಗಮಿಸಿದ್ರು. ಇದೆಲ್ಲ ನಮಗೆ ಖುಷಿಯಾದಂಥ ವಿಚಾರ. ಹಾಗೆ ಸ್ಥಳೀಯ ರಾಜಕೀಯ ಮುಖಂಡರಾದಂಥ ಮಾಜಿ ಕಾರ್ಪೊರೇಟರ್ ಸೋಮಶೇಖರ್ ಅವರು ಕೂಡ ಮತ್ತು ಅವ್ರ ಶ್ರೀಮತಿ ಮಂಜುಳಾ ಅವರು ಕೂಡ ಭಾಗವಹಿಸಿದ್ರು. ಹಾಗೆ ಹಲವಾರು ಗಣ್ಯರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರೆಲ್ಲರೂ ಕೂಡ ಸಂಪ್ರದಾಯದಿಂದ ನಮ್ಮ ಒಂದು ಸಂಘಟನೆಗೆ ಆಶೀರ್ವಾದ ಮಾಡಿದ್ದಾರೆ, ಹಾರೈಸಿದ್ದಾರೆ. ನಮ್ಮ ಸಂಘಟನೆ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗಿದ್ದು, ಉತ್ತಮವಾದಂಥ ಹೋರಾಟಗಳನ್ನು ರೂಪಿಸಿಕೊಂಡು ಹೋಗ್ತಾ ಇದೆ. ಈ ರೀತಿಯಾದಂಥ ಹೋರಾಟಗಳನ್ನು ಮುಂದುವರಿಲಿ ಅಂತಕ್ಕಂಥ ಒಂದು ಹರಾಯಿಕೆಯನ್ನು ಅವರೆಲ್ಲರೂ ಹರಿಸಿದ್ದಾರೆ. ಈ ಕ್ಷಣದಲ್ಲಿ ನಮಗೆಲ್ಲರಿಗೂ ಖುಷಿಯಾಯಿತು. ಅವರೆಲ್ಲರೂ ಕೂಡ ಬಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದು ನಮಗೆ ತುಂಬ ಖುಷಿಯಾಯಿತು. ಇದೇ ರೀತಿ ನಮ್ಮ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರಿತಾ ಇರ್ತದೆ. ಅದಕ್ಕೆ ಅವರೆಲ್ಲರೂ ಸಹಕಾರಿಗೆ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ.